ಬಂದ ಕ್ಷಣ ರಿಸಿ ಸರ ಬಂದ್ರು ಅನ್ಕೊಂಡೆ ಆ ಬಂದ ಕ್ಷಣ ನನ್ನ ಮನಸಾಗಿದ್ದ ಖುಷಿನ ವಿವರಿಸಕ್ಕಾಗಕ್ಕಿಲ್ಲ ನಿಮಗೆ ರಿಸಿ ಸರ್ಗೋಸ್ಕರ ಎಲ್ಲ ಕಡೆ ಹುಡುಕ್ತೀನಿ ಎಲ್ಲ ಸಿಗ್ತಿಲ್ಲ ನಿಮಗೆ ಬೆಳಗ್ಗೆಯಿಂದ ಎಲ್ಲರವೇ ಅವ್ರಿಗೋಸ್ಕರನೇ ಹುಡುಕ್ತವ್ರೆ ಕಮಲಿ ಆದ್ರೆ ನನಗೆ ಸ್ಯಾನೆ ದಿಗ್ಲಾಗಿದ್ದು ನೀನು ಎಲ್ಲಿ ಹೋಗಿದ್ಯಾ ಅಂತ ಯಾರ್ಗೂವೇ ಒಂದು ಮಾತು ಹೇಳದೆ ಹೋಗಿದ್ಯಲ್ಲವೇ ನಾನು ಇನ್ನೆಲ್ಲಿಗೆ ಹೋಗ್ಲಿ ನಿಮಗೆ ರಿಸಿ ಸರ್ನ ಹುಡುಕೊಂಡು ಹೋಗ್ತೀನಿ ಅಟ್ಟಯ್ಯ ಈ ಗೊತ್ತು ಗುರಿ ಇಲ್ಲದೆ ಅದು ಎಲ್ಲಿ ಅಂತ ಹುಡುಕೋದು ಕಮಲಿ ನಾವು ಬ್ಯಾರೆ ಏನನ ಉಪಾಯ ಮಾಡಬೇಕು ಬ್ಯಾರೆನಾ ನಾವ್ ಯಾಕ ಚಂದ್ರ ಸರ್ ತಾವ್ ಮಾತಾಡಬಾರದು ನಾನು ಹೋಗಿ ರಿಸಿ ಸರ್ ಮನೆಯಾಗ ಏನಾಯ್ತು ಅಂತ ನೋಡ್ಕೊಂಡು ಬರ್ತೀನಿ ನೀನಿಗೆ ಮನೆಗೆ ನಡಿ ಇಲ್ಲ ನಿಮಗೆ ರಿಸಿ ಸರ್ ಇಲ್ಲದೆ ನಾನು ವಾಪಸ್ ಮನೆಗೆ ಬರಕಿಲ್ಲ ಕಮಲಿ ನೀನುವೇ ಹಠ ಮಾಡಬೇಡ ಕಣವಿ ಇದು ಹಠ ಅಲ್ಲ ನಿಮಗೆ ನನ್ನ ಕರ್ತವ್ಯ ನನ್ನ ರಿಸಿ ಸರ್ನ ನಾನೇ ಹುಡುಕ ಕರ್ಕೊಂಡು ಬರಬೇಕು ಅನ್ನೋ ಕರ್ತವ್ಯ ನನ್ನಿಂದನೇ ಅವ್ರ ಮನೆ ಬಿಟ್ಟು ಹೋಗಿರೋದು ಅಂಗರೆ ಯಾರು ಅವ್ರನ್ನ ಹುಡುಕ ಕರ್ಕೊಂಡು ಬರಬೇಕು ಇವಳು ಆದ್ರೂ ಕಮಲಿ ನೀನು ಒಬ್ಳೆ ರಿಸಿ ಸರ್ ಇಲ್ಲದೆ ನನ್ನ ಜೊತೆಗೆ ಯಾರೇ ಇದ್ರುವೆ ನಾನು ಒಬ್ಳೆಯ ನಿಂಗೆ ನಿಜ ಹೇಳಿ ಅಮ್ಮಮ್ಮ ಋಷಿನ ನೀವೇ ಕಿಡ್ನಾಪ್ ಮಾಡಿದಿರಾ ಏನ್ ಬೇಬಿ ಓ ನಾನು ನಿನಗೆ ಪ್ರಶ್ನೆ ಕೇಳಿದೆ ಅಂತ ನೀ ನನಗೆ ಪ್ರಶ್ನೆ ಕೇಳ್ತಾ ಇದ್ಯಾ ಅಲ್ಲ ಇಷ್ಟಕ್ಕೂ ಋಷಿನ ನಾನು ಯಾಕಮ್ಮ ಕಿಡ್ನಾಪ್ ಮಾಡ್ಲಿ ಅದರಿಂದ ನನಗೆ ಏನು ಬರುತ್ತೆ ಲಾಭ ಋಷಿನ ಕಮಲಿನೇ ನೋ ಅಂತ ಹೇಳಿದ ಮೇಲೆ ಅವನ ಎಲ್ಲ ತಲೆ ಮರ್ಕೊಂಡು ಹೋಗಿರಬೇಕು ಇಲ್ಲ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಅಮ್ಮಮ್ಮ ನೀವೇ ಋಷಿನ ಕಿಡ್ನಾಪ್ ಮಾಡ್ತಿರ್ತೀರಾ ಅದರಿಂದನೇ ನಿಮಗೆ ನನ್ನ ಈ ರೀತಿ ಪ್ರಶ್ನೆ ಮಾಡೋ ಥಾಟ್ ಬಂದಿದೆ ಅನಿಕಾ ಒಪ್ಕೊಳ್ಳಿ ಅಮ್ಮಮ್ಮ ನಾನು ಅವನ ಬಗ್ಗೆ ಮಾತಾಡುವಾಗೆಲ್ಲ ನಿಮ್ಗೆ ಇರಿಟೇಟ್ ಆಗ್ತಿತ್ತು ಆಸ್ತಿ ಕಡೆ ಫೋಕಸ್ ಮಾಡು ಅನಿಕಾ ಇಲ್ಲ ಅಂದ್ರೆ ಆ ಕಮಲಿ ಬಂದು ಎಲ್ಲ ನುಂಗ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಿದ್ರಿ ನಿಮ್ಗೆ ನಾನು ಮತ್ತೆ ರಿಷಿ ಸೇರೋದಕ್ಕಿಂತ ಆಸ್ತಿನೇ ಮುಖ್ಯ ಅಲ್ವಾ ಈಗ ನೋಡಿದ್ರೆ ನಿಮ್ಮ ಮೇಲೆ ಅಪವಾದ ಬರಬಾರ್ದು ಅಂತ ನಮ್ಮ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ ಅಲ್ವಾ ನೋ ಅಮ್ಮಮ್ಮ ಐ ವಿಲ್ ನಾಟ್ ಲೆಟ್ ಯು ಡೂ ದಿಸ್ ಹೇಳಿ ಅಮ್ಮಮ್ಮ ಹೇಳಿ ನನ್ನ ರಿಷಿ ಎಲ್ಲಿ ನನಗೆ ಗೊತ್ತಿಲ್ಲ ಬೇಬಿ ಅರ್ಥ ಮಾಡ್ಕೋ ಜಸ್ಟ್ ಟೆಲ್ ಮಿ ರೈಟ್ ನೌ ವೇರ್ ಇಸ್ ಹಿ ಬೇಬಿ ವೇಟ್ ಮಾಮ್ ಹಾಗೆಲ್ಲ ಮಾಡಲ್ಲ ಅಂತ ನಿಮಗೂ ಗೊತ್ತಿದೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು ನೀ ಸುಮ್ಮನಿರಿ ಮಾಮ್ ನೀವು ಊಸರ್ವಳ್ಳಿ ತರ ಒಂದ್ಸಲ ನನ್ನ ಕಡೆ ಇನ್ನೊಂದ್ಸಲ ಅಮ್ಮಮ್ಮನ ಕಡೆ ಮಾತಾಡಬೇಡಿ ಬೇಬಿ ಪ್ಲೀಸ್ ದಯವಿಟ್ಟು ನನ್ನನ್ನ ನಂಬು ನೋಡು ನಿನಗೆ ಸಮಾಧಾನ ಮಾಡಿ ವಿಷಯ ಹೇಳಬೇಕು ಅಂತ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದೆ ಆದ್ರೆ ಆದ್ರೆ ನೀನ ನನ್ನ ಮೇಲೆ ಡೌಟ್ ಪಟ್ಟರೆ ಹೇಗೆ ನೋ 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 ನೀವು ನಾಟಕ ಆಡ್ತಿದ್ದೀರಾ ನಿಮ್ಮ ಮೇಲೆ ಯಾವ ಡೌಟ್ ಬರೋದಿಲ್ಲ ಅಂತ ನೀವು ಹೀಗೆ ಮಾಡಿದ್ರಾ ನಿಜ ಹೇಳಿ ಅಮ್ಮ ಬೇಬಿ ಸರಿ ಅಮ್ಮ ನಾನು ಒಪ್ಕೋತೀನಿ ಋಷಿನ ನೀವು ಕಿಡ್ನಾಪ್ ಮಾಡಿಲ್ಲ ಅಂತ ನಾನು ಒಪ್ತೀನಿ ಆದ್ರೆ ಋಷಿನ ವಾಪಸ್ ಕರ್ಸೋ ಪವರ್ ನಿಮಗಿದೆಯಲ್ವಾ ನಾನು ಋಷಿನ ನೋಡ್ಬೇಕು ಈಗ್ಲೇ ನೋಡ್ಬೇಕು ಋಷಿನ ಕರ್ಸಿ ಗೆಟ್ ಹಿಮ್ ಹಿಯರ್ ರೈಟ್ ನೌ ಬರ್ತಿದ್ರಾ ಇಳಿರಿ ಬೇಬಿ ಇಳಿರಿ ಅಂದೆ
ಋಷಿನ ನನ್ನ ಮುಂದೆ ಕರೆಸೋವರೆಗೂ ನನ್ ಯಾರನ್ನೂ ನೋಡಕ್ಕೆ ಇಷ್ಟಪಡಲ್ಲ. ಒಳ್ಳೆ ಸೈಕ್ ಅಮ್ಮ, ಸೈಕ್ ಮಗಳು. ನನಗೂ ಇವಳಿಗೂ ಮಾತು. ಹೆಸರು ಕಮಲಿ ಏನೇ? ನನ್ ಋಷಿ ಎಲ್ಲೇ? ಏನ್ ಮಾಡ್ದೆ ಅವ್ನ? ಅವನಿಂದ ದೂರ ಇರುವಂತ ಸಾವಿರ ಸಲ ಬಡ್ಕೊಂಡೆ. ಈಗ ನೋಡು, ನಿನ್ನಿಂದ ಅವನ್ ಎಲ್ಲೋ ಹೊರಟೋಗಿದ್ದಾನೆ. ನನ್ ಕಣ್ಣಾರೆ ನಾನ್ ನೋಡ್ದೆ ಕಣೆ. ಕೊನೆದಾಗಿ ಋಷಿ ಮಾತಾಡಿದ್ದು ನಿನ್ನ ಹತ್ರ. ಏನೇ ಹೇಳ್ದೆ ಅವನ್ಗೆ? ಹೇಳೆ, ನನ್ ಋಷಿನ ಏನೇ ಮಾಡ್ದೆ ನೀನು? ಹೇಳೆ, ಬಾಯ್ ಬಿಡು. ಅನಿಕ, ನಂಗೂ ಗೊತ್ತಿಲ್ಲ. ನಾನು ಅವ್ರಿಗೋಸ್ಕರನೇ ಹುಡುಕ್ತೀನಿ. ಸಿಗ್ಬೋದೇನೋ, ಆದ್ರೆ ನೀನು ಹುಡ್ಕೋತರ ಆಕ್ಟ್ ತಾನೆ ಮಾಡ್ತಿರೋದು. ನಿನಗೆ ಹೇಗೆ ಸಿಗ್ತಾನೆ ಹೇಳು? ಋಷಿನ ಕಾಲೇಜಲ್ಲಿ ಕಾಲ್ ಓಡಿಸೋ ಮ್ಯಾಟ್ ತರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡೆ. ಆಮೇಲೆ ಇಲ್ದೇ ಇರೋದನ್ನೆಲ್ಲ ಅವನ್ ಮನ್ಸಲ್ಲಿ ಉಡ್ಸಿ ಕೊನೆಗೆ ಡಿಪ್ರೆಷನ್ ಸ್ಟೇಟ್ಗೆ ತಂದ್ಬಿಟ್ಟಿಯಲ್ಲೇ. ಕಮಲಿ, ಅನಿತಾ, ನೀನಾಡೋ ಮಾತುಗಳನ್ನೆಲ್ಲ ನನ್ನಿಂದ ಸುಮ್ಕೆ ನೋಡ್ಕೊಂಡಿರಕ್ ಆಗಕ್ಕಿಲ್ಲ. ನಿನ್ನಗೇನೆ ಕಮಲಿನೂ ಋಷಿ ಸರ್ನ ಹುಡುಕ್ತವಳೆ. ಸುಮ್ಕೆ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ ನೀನು.
ಹುಡ್ಕು, ಋಷಿನ ಹುಡುಕ್ತಿದ್ಯಾ? ಹುಡುಕೆ ನೋಡಣ. ಲೇ, ನಿನ್ನತ್ರ ನಿಂತು ನನ್ ಟೈಮ್ ವೇಸ್ಟ್ ಮಾಡಕ್ಕೆ ನನಗೆ ಟೈಮ್ ಇಲ್ಲ. ಇಡಿಯಟ್. ನಾನಂತೂ ಅವಳನ್ನ ಸುಮ್ಕೆ ಬಿಡಕ್ಕಿಲ್ಲ. ಬ್ಯಾಡ ನಿಂಗೆ, ಅವಳು ರೆಸಿ ಸರ್ನ ಬಿರುತ್ತಿಸ್ತಾವಳೆ. ಅವ್ರು ಕಾಣ್ತಿಲ್ಲ ಅನ್ಯಾಕೆ ಅವಳು ಕೋಪ ಬಂದೇ ಬತ್ತೈತೆ. ಬಿಟ್ಬಿಡಮ್ಮಿ. ನೋಡು, ಅವಳು ಹೆಂಗಾನ ಹಾಳಾಗೋಗ್ಲಿ, ನೀನ್ ಬಾ ಮನೆಗೆ ಹೋಗುಮ್ಮ. ನೋಡ್ಕಮ್ಲಿ, ರಿಸಿ ಸರು ಖಂಡಿತ ಬರ್ತಾರೆ. ನೀನೊಂದ್ಕಿತ ಚಂದ್ರು ಸರ್ ತಾವು ಮಾತಾಡು, ಅವರು ಏನಾನ ಮಾಡಿ ಹುಡುಕಿಸ್ಕೊಡ್ತಾರೆ. ಸರಿನಾ? ನಾನೀಗ ರಿಸಿ ಸರ್ ಮನೆಗೆ ಹೋಗಿ ಏನಾನ ಸುದ್ದಿ ಗೊತ್ತಾಯ್ತ ಅಂತ ನೋಡ್ಕೊಂಬತ್ತೀನಿ. ಬಾ ಹೋಗುಮ್ಮ. ಅಲ್ಲ ನಿಂಗೆ, ನಾನು ಕಮ್ಲಿ ಸುಮ್ಕೆ ಬಾರವಿ. ಬಾ. ಇಡೀ ರಾತ್ರಿ ಮನೆಗೆ ಬಂದಿಲ್ಲ ಅಂದ್ರೆ ನನಗೆ ಯಾಕೋ ಇಶ್ಯೂ ತುಂಬಾ ಸೀರಿಯಸ್ ಆಗ್ತಿದೆ ಅನ್ಸ್ತಾ ಇದೆ. ಎಲ್ಲೋಗಿರ್ಬೋದು ರಚನಾ. ನಾನು ನಿಂಗೆ ಬಂದಿದ್ದೆ ರಿಷಿ ಸರ್ನ ಮೀಟ್ ಆಗಿ ಅವ್ರ ಹತ್ರ ಮಾತಾಡ್ಸೋಣ ಅಂತ. ಏನ್ ಮಾತಾಡಕ್ಕೆ ತೇಜಸ್? ಯಾವ್ದ್ರ ಬಗ್ಗೆ? ಅದೇ ಕಮ್ಲಿ ನೋ ಅಂದ್ಲಲ್ಲ, ಅದಕ್ಕೆ ಬೇರೆ ಏನೋ ಕಾರಣ ಇರುತ್ತೆ. ರಿಷಿ ಸರ್ಗೆ ಹೋಪ್ಸ್ ಕಳ್ಕೊಂಬೇಡಿ ಅಂತ ಹೇಳೋದಿಕ್ಕೆ. ಆದ್ರೆ ನೀನ್ ನೋಡಿದ್ರೆ ಸರ್ ಕಾಣ್ತಲಿಲ್ಲ ಅಂತ ಹೇಳ್ತಾ ಇದ್ಯಾ? ಓ ರಚನಾ, ಈಗ್ಲಂತೂ ರಿಷಿ ಸರ್ ಸ್ಯಾನೇನೆ ಫೀಲಿಂಗ್ ಅಲ್ಲಿ ಇರ್ತಾರೆ. ಈಗ ಅವ್ರ ತಾವ್ ನಾವುಗಳೇ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಅದಕ್ಕೆ ಬಂದು ನಾನು ಎಲ್ಲ ಕಡೆ ಹುಡುಕ್ಬಿಟ್ಟೆ ನಿಂಗೆ, ಅಣ್ಣ ಎಲ್ಲೂ ಕಾಣ್ತಿಲ್ಲ. ಹೇ ನಿಂಗೆ ಅಳ್ಬೇಡ, ಏನಾಯ್ತು ನಿಂಗೆ? ಇನ್ಯಾಕ ರಚನಾ, ಎಲ್ಲ ಸಂದಕ್ಕಾಗಿ ಒಂದಾಗ್ಬೇಕು ಅನ್ನೋವಾಗ ಹಿಂಗಾಯ್ತಲ್ಲ. ರಚನಾ, ಎಷ್ಟು ದಿವ್ಸ ನಮ್ಗೆ ರಿಸಿ ಸರ್ ಕಮಲಿನ್ ಬಿರುತಿ ಮಾಡ್ತಾರೆ ಅಂತ ಗೊತ್ತಿತ್ತು. ಆದ್ರೆ ನಮ್ ಕಮಲಿನೂ ರಿಸಿ ಸರ್ ನಾಟೆ ಬಿರುತಿ ಮಾಡ್ತವಳೆ. ಸಾರ್ ಹಂಗೇನೆ, ಅವಳಿಗೂ ಹೇಳ್ಕೊಳಕ್ ಆಗಿರ್ಲಿಲ್ಲ. ವಿಪರ್ಯಾಸ ನೋಡ್ದ, ಈಗೆಲ್ಲ ಸತ್ಯ ನನಗ್ ಗೊತ್ತಿದ್ರುವೆ ನನಗ್ ಹೇಳಕ್ಕಾಯ್ತಿಲ್ಲ. ಒಂದ್ ವೇಳೆ ನಾ ಹೇಳ್ಬೇಕು ಅನ್ಕೊಂಡ್ರುವೆ ಸಾರೇ ಇಲ್ಲಿಲ್ಲ. ಅವ ಮಲೆ ಮಾರವ ಹೆಂಗಾರ ಮಾಡಿ ರಿಸಿ ಸರ್ ಮನೆಗ್ ಬರೋಂಗ್ ಮಾಡವ ಮಾಡು. ರಚನಾ, ರಿಷಿ ಮನೆಗ್ ಬಂದಿಲ್ಲ ಅನ್ನೋ ವಿಷಯ ಅತ್ತೆಗೆ ಇನ್ನೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ ಆಯ್ತಾ? ಸರಿ ಅತ್ತೆ. ಅವನು ಆದಷ್ಟು ಬೇಗ ಮನೆಗ್ ಬರ್ಬೇಕು, ತುಂಬಾ ಹೊತ್ತು ಅತ್ತೆಯಿಂದ ವಿಷಯ ಮುಚ್ಚಿಡಕ್ ಆಗಲ್ಲ. ನಾನು ಈಗಲೇ ಸರ್ ಫ್ರೆಂಡ್ಸ್ ಯಾರಿದಾರೋ ಅವ್ರೆಲ್ಲರಿಗೂ ಕಾಲ್ ಮಾಡ್ತೀನಿ, ಸರ್ ಇದರ ಇಲ್ವಾ ಅಂತ ವಿಚಾರಿಸ್ತೀನಿ. ಮೊದ್ಲಿಗಿಂತ ನೋವು ಕಡಿಮೆ ಆಗೈತಾನೆ? ನನ್ ಕಾಲ್ ನೋವನ್ನ ನಿನ್ ಕೈಗುಣ ಸರಿ ಮಾಡ್ಬಿಡ್ತು ಕಮ್ಲಿ. ಆದ್ರೆ ನನ್ ಮನಸ್ಸಲ್ಲಿ ಈಗ ಸದಾ ನಿನ್ ಬಗ್ಗೆನೆ ಯೋಚನೆ. ನೀನೇ ಈ ಮನೆ ಮಗಳು ಅಂತ ನನಗ್ ಗೊತ್ತಿದ್ರು ನನ್ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. Thank you.
ರಿಲ್ಯಾಕ್ಸ್, ಟೆನ್ಷನ್ ಆಗ್ಬೇಡ. ನಾನು ನಿನ್ನನ್ನು ಬೈಯೋದಕ್ಕೋ ಹರ್ಟ್ ಮಾಡೋದಕ್ಕೋ ಬಂದಿಲ್ಲ. ಬುದ್ಧಿವಂತೆಯಾಗಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಕ್ ಬಂದೆ. ಹೇ, ಒಳ್ಳೆ ಕೆಲಸ ಅಂದಿದ್ದು ನೀನು ಮುದ್ಕಪ್ಪನಿಗೆ ಮಸಾಜ್ ಮಾಡ್ತಿರೋದಲ್ಲ. ನೀನು ನನಗೆ ಹೆದರ್ಕೊಂಡು ರಿಷಿಗೆ ಬೇಡ ಅಂದ್ಯಲ್ಲ, ಅದು ವೆರಿ ಗುಡ್ ಗರ್ಲ್. ಆದರೆ ರಿಷಿ ಬೇಡ ಅಂತ ಹೇಳಿದ ನೀನು ಎಲ್ಲರ ಹತ್ರನೂ ರಿಷಿ ಅಂದರೆ ಇಷ್ಟ ಅಂತ ಹೇಳ್ಕೊಂಡು ಓಡಾಡ್ತಿದ್ಯಲ್ಲ. ಹಾ, ಏಯ್, ನನಗೆ ಎಲ್ಲ ಗೊತ್ತು ಕಣೆ. ನಿನ್ನ ಡ್ರಾಮಾ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ರಿಷಿಗೆ ನೋ ಅಂತ ಹೇಳೋ ಆ ಡ್ರಾಮಾ ಮಾಡಿ ಆಮೇಲೆ ಬೇರೆಯವ್ರ ಮೂಲಕ ರಿಷಿ ಅಂದರೆ ನನಗಿಷ್ಟ ಅಂತ ಹೇಳಿಸಿ ಮತ್ತೆ ಅವನ್ನ ಬಲೆಗೆ ಹಾಕೋಬೇಕು ಅಂತ ತಾನೆ. ಅನಿಕಾ, ಬಾಯಿಗೆ ಬಂದಂಗೆ ಮಾತಾಡಬೇಡ. ನಾನು ಅವ್ರನ್ನ ಇಷ್ಟಪಡ್ತೀನಿ ಅಂತ ಮುಚ್ಚೆ ಬಾಯಿ. ಕೆಸರಿನ ಕಮಲಿ, ನೀನು ತುಂಬ ತಪ್ಪು ಮಾಡಿಬಿಟ್ಟೆ. ನನ್ನ ಋಷಿ ಮೇಲೆ ಕಣ್ಣು ಹಾಕಿ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಈಗ ನನ್ನ ಕಣ್ಣು ಋಷಿ ಮತ್ತೆ ನಿನ್ನ ಮೇಲಿದೆ. ಈ ಅನಿಕಾ ಒಂದ್ಸಲ ಗುರಿ ಇಟ್ಟರೆ ಮುಗೀತು. ಅದನ್ನ ಪಡ್ಕೊಳ್ದೆ ಬಿಡೋದಿಲ್ಲ. ಋಷಿ ಯಾವತ್ತಿದ್ರೂ ನನ್ನವನು. ನೀನ್ ಅವನನ್ನ ನಿನ್ ಬಲೆಗ್ ಬೀಳ್ಸ್ಕೋಬೇಕು ಅಂತ ಏನಾದ್ರೂ ಟ್ರೈ ಮಾಡಿದ್ಯೋ, ನೀನ್ ನನ್ ಬಲೆಗ್ ಬಿದ್ದಿರ್ತೀಯ. ಹುಷಾರ್. ನಿಂಗೆ ನಾನು ಬಿಡಿಸಿಯೋಳಿದ್ರು ಅರ್ಥ ಆಗಕ್ಕಿಲ್ಲ ಅನಿಕಾ. ನಾನು ನಿನ್ ಯಾಕಿರೋ ಭಯದಿಂದ ಈ ನಿರ್ಧಾರ ತಗೊಂಡಿಲ್ಲ. ನನ್ನವ್ವ ಮತ್ತೆ ರಿಷಿ ಸರ್ಗೆ ನನ್ನಿಂದಾಗಿ ಕಷ್ಟ ಆಗ್ಬಾರ್ದು ಅಂತ ತಗೊಂಡೆ. ತಪ್ಪು ಮಾಡ್ತಾ ಇರೋದು ಕವಲಿ ಅಲ್ಲ ಅನಿಕಾ. ನೀನು ಪ್ರೀತಿನ ಯಾವತ್ತು ಹೆದರ್ಸಿ ಬೆದರ್ಸಿ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಮಲಿ ಅಂತ ಒಳ್ಳೆ ಮನಸ್ಸಿರೋರ್ಗು ನೋವು ಮಾಡಿದ್ರೆ ನಿನಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ ಅನಿಕಾ, ಒಳ್ಳೇದಾಗೋದಿಲ್ಲ. ಕಮಲಿ ಅವ್ರ ಅಮ್ಮ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಒಂದ್ಸಲ ಫೋನ್ ಮಾಡಿ ನೋಡೋಣ. ಹಲೋ, 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 ನಾನು ಅನ್ನಪೂರ್ಣ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ನೀವು? ಅತ್ತೆ, ನಾನು ಇಲ್ಲದ್ದೆ. ಹಲೋ, ಹಲೋ, ಏನಂದ್ರಿ? ಅಯ್ಯೋ, ಅತ್ತೆ ಅಂತ ಕರೆದು ಬಿಟ್ನಲ್ಲ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಹ್ಞೂ ಅಮ್ಮವ್ರೆ, ಕೇಳಿಸ್ತಾ ಐತೆ. ನಾನು ಇಲ್ಲಯ್ಯ, ಗುಡಿಯಾಗಿವ್ನಿ. ಓ, ಬಂದಿದ್ದೀರಾ? ನಾನು ಈಗಲೇ ಒಳಗೆ ಬರ್ತೀನಿ.